ಮೇ ಎರಡು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎರಡು ತಿಮೋತಿ ಮೂರು ಹನ್ನೆರಡು ವಿರೋಧ ನಿರೀಕ್ಷಿತ ಆದರೂ ಈ ವಿರೋಧ ಮರಣದ ಪರ್ಯಂತ ಮುಂದುವರಿಯುವುದು ಈ ವಿರೋಧಕ್ಕೆ ನಮ್ಮನ್ನು ನಾವು ತಾಳ್ಮೆಯಿಂದ ಒಳಪಡಿಸುವಾಗ ನಾವು ಸ್ವಾಭಾವಿಕವಾಗಿ ಅನುಭವಿಸಬಹುದಾದ ಸ್ನೇಹ ಮತ್ತು ಈ ಜೀವನದ ಸಂತೋಷವನ್ನು ತ್ಯಾಗ ಮಾಡಬೇಕಾಗುತ್ತದೆ ಮತ್ತು ಕ್ರಿಸ್ತನ ಒಳ್ಳೆ ಸೈನಿಕನಾಗಿ ಬರುವಂತಹ ಎಲ್ಲ ಸಂಕಷ್ಟ ಸಂಗತಿಗಳನ್ನು ತಾಳಬೇಕಾಗುವುದು ನಾವು ಕರ್ತನ ಚಿತ್ತ ಮತ್ತು ದೇವರ ರಾಜ್ಯದ ವಿಷಯವಾದ ಸತ್ಯವನ್ನು ಪ್ರಚಾರ ಮಾಡುವಾಗ ಈ ಸಂಕಷ್ಟಗಳು ಹಿಂಸೆಗಳು ಯಾವ ವಿಧದಲ್ಲಾದರೂ ಬರಬಹುದು ನಾವು ನಿಜವಾಗಿಯೂ ಕ್ರಿಸ್ತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಮೊದಲನೆಯದು ನಾವು ಬಹು ಎಚ್ಚರಿಕೆಯಿಂದ ದೇವರ ಯೋಜನೆಯನ್ನು ಅಧ್ಯಯನ ಮಾಡುವುದು ಎರಡನೆಯದಾಗಿ ಅದರ ನಡೆಸುವಿಕೆ ಮತ್ತು ಅದರಲ್ಲಿರುವ ಅರ್ಥಗಳನ್ನು ಗ್ರಹಿಸುವುದು ಮೂರನೆಯದಾಗಿ ಉತ್ಸುಕತೆಯಿಂದಲೂ ಮತ್ತು ಆಸಕ್ತಿಯಿಂದಲೂ ನಮ್ಮಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾರ್ಯ ಸಾಧಿಸಿ ಸಿದ್ಧಿಗೆ ಬರಲು ಯಾವ ತ್ಯಾಗ ಮಾಡಲಿಕ್ಕೂ ಸಿದ್ಧರಾಗಬೇಕು